ಖಾಸಗಿ ಆಸ್ಪತ್ರೆಗಳ ಕೊರೋನಾ ದಂಧೆಯನ್ನು ನಿಯಂತ್ರಿಸಬೇಕು, ಸರ್ಕಾರಿ ಆಸ್ಪತ್ರೆಯನ್ನು ಬಲಪಡಿಸಬೇಕು, ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪಿಸಲು ಹಾಗೂ ಜಿಲ್ಲಾ ಆರೋಗ್ಯ ನಿಯಂತ್ರಣ ಪ್ರಾಧಿಕಾರದ ಸಭೆ ಕರೆಯಲು ಒತ್ತಾಯಿಸಿ ಡಿವೈಎಫ್ಐ ಪ್ರತಿಭಟನೆ ನಡೆಸಿತು. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಮುಂಭಾಗ ಶವದ ಅಣುಕು ಪ್ರದರ್ಶನ ಕೂಡ ನಡೆಯಿತು. ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳು ವೈದ್ಯರು ರೋಗಿಗಳೊಂದಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಕೊರೋನಾ ಚಿಕಿತ್ಸೆಗೆ ದುಬಾರಿ ಶುಲ್ಕ ವಿಧಿಸ್ತಾ ಇದ್ದಾರೆ, ಸರ್ಕಾರದ ಸ್ಪಷ್ಟವಾದ ಆದೇಶದ ಹೊರತಾಗಿಯೂ ನಿಯಮ ಮೀರಿ ಬಿಲ್ ಮಾಡುತ್ತಾರೆ ಎಂದು ಆರೋಪಿಸಿದರು. ಬಿಲ್ ಮೊತ್ತ ಪಾವತಿಸಲು ಸಾಧ್ಯವಾಗದ ರೋಗಿಗಳನ್ನು ಅಕ್ರಮವಾಗಿ ಬಂಧನದಲ್ಲಿಡುವುದು, ಶವವನ್ನು ಬಿಟ್ಟುಕೊಡದಿರುವುದು ಸೇರಿದಂತೆ ಸರ್ಕಾರಿ ನಿಯಮ ಉಲ್ಲಂಘಿಸಿ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರಿ ಆರೋಗ್ಯ ಸೇವೆ ಬಗ್ಗೆ ಹೇಳಬೇಕಾಗಿಲ್ಲ, ಇನ್ನು ಮೂಲಭೂತ ಸೌಕರ್ಯವೂ ಇಲ್ಲದೆ ಬಡ ರೋಗಿಗಳು ನರಕಯಾತನೆ ಪಡಬೇಕಾಗಿದೆ. ಕೂಡಲೇ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್, ನಿತಿನ್ ಕುತ್ತಾರ್, ಆಶಾ ಬೋಳೂರ್, ಕೃಷ್ಣಪ್ಪ ಕೊಂಚಾಡಿ ಮತ್ತಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಯುವಜನ ವರ್ಗದ ಹೋರಾಟ, ಯುವಜನ ವರ್ಗ ಡಿವೈಎಫ್ಐಸಿಂದ ಏನು ಬೇಡಿಕೆ ಇದೆ, ವಿಪರೀತವಾದಂತಹ ಬಿಲ್ಲುಗಳನ್ನ ಹಾಕಿ ಜನಗಳನ್ನ ಒಂದು ಬಿಲ್ಲುಗಳನ್ನ ಕೊಡದೆ ವಾಪಸ್ಸು ಎನ್ನುವಂತ ಮಾತನ್ನ ಹೇಳಿ ಆ ಮಾತಿಗೆ ನಂತರ ನುಣುಚಿಕೊಂಡಂತದ್ದು ಮತ್ತು ಇವತ್ತು ಇದೇ ರೀತಿಯಾದಂತ ಒಂದು ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದುಡ್ಡು ಕಟ್ಟಲಾಗದೆ ತಮ್ಮ ಮೃತದೇಹವನ್ನ ಇವತ್ತು ಮನೆ ಕೊಂಡೊಯ್ಯಲಿಕ್ಕೆ ಆದಂತ ಪರಿಸ್ಥಿತಿಯಲ್ಲಿ ದಿನಕ್ಕೊಂದು ಪ್ರಕರಣಗಳು ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಇಡೀ ಜಗತ್ತಿನಲ್ಲಿ ಇವತ್ತು ಕೊರೋನಾ ರೋಗ ಇವತ್ತು ವ್ಯಾಪಕವಾಗಿ ಹರಡ್ತಾ ಇದೆ. ಭಾರತ ದೇಶ ಇವತ್ತು ಎರಡನೇ ಸ್ಥಾನದಲ್ಲಿ ನಿಂತಿದೆ. ಇದರ ಜೊತೆಯಲ್ಲಿ ಇಡೀ ಜಗತ್ತಿನಲ್ಲಿ ಈ ಕೊರೋನಾ ರೋಗಕ್ಕೆ ಕೊರೋನಾ ವೈರಸ್ಗೆ ವ್ಯಾಕ್ಸಿನ್ ಅನ್ನು ಕಂಡುಹಿಡಿಯಲಿಕ್ಕೆ ಇವತ್ತು ಜಗತ್ತಿನ ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರುವಂತಹ ಸಂದರ್ಭದಲ್ಲಿ ಮಂಗಳೂರಿನ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರು ದಾಖಲಾದ್ರೆ ಇವತ್ತು 12 ಲಕ್ಷ 15 ಲಕ್ಷ ಬಿಲ್ ಅನ್ನು ಖರ್ಚು ಮಾಡಿದ್ರು ಕೂಡ ಜೀವವನ್ನು ಉಳಿಸಲಾಗದಂತ ಪರಿಸ್ಥಿತಿ ಇದ್ರೆ ಒಂದು ಕಡೆಯಲ್ಲಿ ಔಷಧಿಯನ್ನು ಕಂಡುಹಿಡಿಯುವುದಿಲ್ಲ, ಆದ್ರೆ ಆಸ್ಪತ್ರೆಯವರು ಯಾವ ರೀತಿಯಲ್ಲಿ 12 ಲಕ್ಷ 15 ಲಕ್ಷ ಬಿಲ್ ಅನ್ನು ಕೊಡ್ತಾ ಇದ್ದಾರೆ? ಸ್ವಾಮಿ ಯಾವ ರೀತಿಯಲ್ಲಿ ಕೊಡ್ತಾ ಇದ್ದೀರಿ?